ನಾನಿವತ್ತು ನುಗ್ಗೆ ಸೊಪ್ಪಲ್ಲಿ ಬಸ್ಸಾರು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಸೊಪ್ಪು, ಬೇಳೆ, ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಹಾಕಬೇಡಿ, ಹಾಗೆ ಪಾತ್ರೆಲೇ ಬೇಯಿಸ್ಕೊಳ್ಳಿ. ಇದು ಅದರದ್ದು ನೀರು ಸೊಪ್ಪಿಂದು. ಹುಣಸೆಹಣ್ಣು, ಈರುಳ್ಳಿ ಒಂದು ರುಬ್ಕೊಳ್ಳೋದಕ್ಕೆ ದೊಡ್ಡದು, ಒಂದು ಸ್ಪೂನ್ ತೆಂಗಿನಕಾಯಿ, ಬೆಳ್ಳುಳ್ಳಿ ಒಂದು ದೊಡ್ಡದು, ಕೊತ್ತಂಬರಿ ಸ್ವಲ್ಪ, ಖಾರದ ಸಾಂಬಾರು ಪುಡಿ ಒಂದು ಸ್ಪೂನು, ಅರಶಿನ ಪುಡಿ ಕಾಲು ಸ್ಪೂನು, ಟೊಮೆಟೊ ಒಂದು ಚಿಕ್ಕದು, ಉಪ್ಪು ರುಚಿಗೆ ಜೀರಿಗೆ ಅರ್ಧ ಸ್ಪೂನು, ಮೆಣಸು ಅರ್ಧ ಸ್ಪೂನು, ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, ಇಂಗು. ಇದು ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ. ಒಣಮೆಣಸಿನ್ಕಾಯಿ ಎರಡು, ಈರುಳ್ಳಿ ಎರಡು ದಪ್ಪದು. ಬನ್ನಿ ಯಾವ ಥರ ಮಾಡೋದಂತ ನೋಡ್ಕೊಂಡು ಬರೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ಜೀರಿಗೆ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು, ಯಾಕಂದರೆ ಅವಾಗಿಲ್ಲ ಹಳೆ ಕಾಲದಲ್ಲಿ ಬಸ್ಸಾರು ಅಂದರೆ ಒಲೆನಲ್ಲಿ ಈರುಳ್ಳಿ ಒಂದು, ಬೆಳ್ಳುಳ್ಳಿ ಒಂದು ಸುಟ್ಟುಬಿಟ್ಟು ಹಾಕೋರು. ಈಗೆಲ್ಲ ಗ್ಯಾಸ್ ಮೇಲೆ ಬಿಟ್ಟು ಸುಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮಿಕ್ಸಿಗೆ ಸೊಪ್ಪುನು ಬೇಳೆ ಹಾಕ್ಕೊಳ್ಳಿ. ಹುರ್ಕೊಂಡಿರೋ ಇದು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು ಎಲ್ಲ ಹಾಕ್ಕೊಂಬಿಡಿ, ಜೀರಿಗೆ ಎಲ್ಲ, ಹುಣಸೆಹಣ್ಣು ಹಾಗೆ ಹಾಕ್ಕೊಳ್ಳಿ. ರುಬ್ಬಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ತೆಂಗಿನಕಾಯಿ, ಸಾಂಬಾರು ಪುಡಿ, ಟೊಮೆಟೊ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಎಣ್ಣೆ ಹಾಕಿ, ಸಾಸಿವೆ ಹಾಕಿದ್ದೀನಿ, ಮೆಣಸಿನಕಾಯಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ, ಈರುಳ್ಳಿ, ಕರ್ಬೇವು ಹಾಕಿ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಮಸಾಲೆ ಹಾಕ್ಕೊಂಬಿಡೋಣ, ಒಗ್ಗರಣೆ ಆಗಿದೆ. ಮಸಾಲೆ ಎಲ್ಲ ಹಾಕಿ ಸೊಪ್ಪಿನ ನೀರೆಲ್ಲ ಹಾಕಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಿ, ಯಾಕಂದರೆ ಆಲ್ರೆಡಿ ನೀರಲ್ಲಿ ಇರುತ್ತೆ ಅದು. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿ ಬರಲಿ ಇದು. ಅಷ್ಟರಲ್ಲಿ ನಾವು ಸೊಪ್ಪಿನ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ, ಈರುಳ್ಳಿನೂ ಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಕೊಂಬಿಡೋಣ. ಆಗಿದೆ ಇದು, ಇಷ್ಟು ಕೆಂಪಾದರೆ ಸಾಕು. ಬೇಕಂದರೆ ಇದಕ್ಕೆ ಉದ್ದಿನ ಬೇಳೆ, ಕಡಲೆಬೇಳೆ ಹಾಕ್ಕೋಬೋದು, ನಾನು ಹಾಕಲಿಲ್ಲ. ಈಗ ಇದಕ್ಕೆ ಸೊಪ್ಪು ಹಾಕಿ 2 ನಿಮಿಷ ಬಿಸಿ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ರೆಡಿ ಆಗಿದೆ ಬಸ್ಸಾರು, ಸೊಪ್ಪಿನ ಪಲ್ಯ, ಜೊತೆಗೆ ಬಿಸಿ ಬಿಸಿ ಮುದ್ದೆನೂ ಮಾಡಿಟ್ಟಿದ್ದೀನಿ, ಚಳಿಗೆ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.